ನೀರಿನಲ್ಲಿ ಈಜಾಡುವಿಕೆ ಮತ್ತು ಬ್ಯಾಡ್ಮಿಂಟನ್ ಆಟ ಇವುಗಳು ಮಹಿಳೆಯರ ಸ್ತನಗಳನ್ನು ಸುಧಾರಿಸಲಿಕ್ಕೆ ಬಹು ಉತ್ತಮ ವ್ಯಾಯಾಮಗಳಾಗಿರುತ್ತದೆ. ನೀರಿನಲ್ಲಿ ಈಜಾಡುವುದಕ್ಕೆ ಸೌಲಭ್ಯಗಳಿಲ್ಲವಾದರೆ ಮನೆಯೊಳಗೆ ನಿಂತುಕೊಂಡು ಕೈತೋಳುಗಳನ್ನು ಮುಂಭಾಗದಲ್ಲಿ ನಕಲಿ ಈಜಾಡುವಂತೆ ಹಲವು ಬಾರಿ ತಿರುಗಿಸುವುದು, ಕೆಲವು ಮನೆಗೆಲಸಗಳನ್ನು ಮಾಡುವುದರಿಂದ ಸ್ತನಗಳ ರೂಪವನ್ನು ಸುಧಾರಿಸಿಕೊಳ್ಳಲಾಗುತ್ತದೆ. ಬಟ್ಟೆಯೊಗೆಯುವುದರ ಮೂಲಕ ಮನೆಯೊಳಗೆ ಚಾವಣಿಯಲ್ಲಿ ಇರುವ ಜೇಡರ ಬಳೆ ಮತ್ತು ಮತ್ತಿತರ ಕೆಲಸಗಳನ್ನು ಬಿದಿರು ಬೆತ್ತದ ಕೋಲಿನಿಂದ ತೆಗೆಯುವುದು, ಮಸಾಲೆ ಅರಿಯುವುದು, ಹಿಟ್ಟು ಬೀಸುವುದು, ಸ್ತನಗಳ ರೂಪುರೇಖೆಯನ್ನು ಸುಧಾರಿಸಲಿಕ್ಕೆ ನಿಮ್ಮ ಕೈತೋಳುಗಳನ್ನು ತಲೆಯ ಮೇಲೆ ಸಾಧ್ಯವಾದಷ್ಟು ಎತ್ತರಕ್ಕೆ ಚಾಚುವುದು, ಈ ಸ್ಥಿತಿಯಲ್ಲಿ ಅವುಗಳನ್ನು 1 ನಿಮಿಷ ಕಾಲ ಇರಗೊಳಿಸುವುದು, ಆಮೇಲೆ ಅವುಗಳನ್ನು ನಿಧಾನವಾಗಿ ಕೆಳಗಿಳಿಸುವುದು. ಈ ವ್ಯಾಯಾಮವನ್ನು ಪ್ರತಿದಿನ 10 ಸಲ ಮಾಡಬೇಕು. ನೆಟ್ಟಗೆ ನಿಂತುಕೊಂಡು ನಿಮ್ಮ ಕೈತೋಳುಗಳನ್ನು ನೇರವಾಗಿ ಹಿಡಿದುಕೊಳ್ಳುವುದು, ಅಂದರೆ ಒಮ್ಮೆ ಮೇಲೆ ಇದ್ದ ತೋಳು ಇನ್ನೊಮ್ಮೆ ಕೆಳಗೆ ಬರುವಂತೆ, ಹೀಗೆ ಸಾಧ್ಯವಾದಷ್ಟು ಹೊತ್ತು ತಾಳಬದ್ಧವಾಗಿ ಹೆಗಲುಗಳ ಮಟ್ಟಕ್ಕೆ ಹಿಡಿದುಕೊಳ್ಳುವುದು. ಸ್ತನಗಳಿಗೆ ಆಲಿವ್ ಎಣ್ಣೆಯನ್ನು ಹಚ್ಚಿ ಸುತ್ತು ಸುತ್ತಾಗಿ ಮಸಾಜ್ ಮಾಡುವುದರಿಂದ ಎದೆಯ ರೂಪವನ್ನು ಸುಧಾರಿಸಲಿಕ್ಕೆ ಬಹಳ ಸಹಕಾರಿಯಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ಬ್ರಾಗಳನ್ನು ಕೊಂಡುಕೊಳ್ಳುವ ಮುಂಚೆ ಧರಿಸಿ ಪರೀಕ್ಷಿಸಿ ನೋಡಲು ನಾಚಿಕೆ ಅಥವಾ ಗಾಬರಿ ಮಾಡಬಾರದು. ಬಹುತೇಕ ಅಂಗಡಿಯಲ್ಲಿ ಇದನ್ನು ನಿರೀಕ್ಷಿಸುತ್ತಾರೆ ಮತ್ತು ಈ ಉದ್ದೇಶದಿಂದ ಧರಿಸಿ ಪರೀಕ್ಷೆ ಮಾಡಲಿಕ್ಕೆ ಪ್ರತ್ಯೇಕವಾದ ಕೋಣೆಗಳಿರುತ್ತದೆ. ಬ್ರಾ ಧರಿಸದೇ ಹೋಗುವುದು ಮೂರ್ಖತನವೆನ್ನಬಹುದು. ಅದನ್ನು ಧರಿಸದೇ ಇದ್ದರೆ ಅನವಶ್ಯಕವಾದ ಸೂಚಕವಂತಿರುವುದಲ್ಲದೆ ಸ್ನಾಯುಗಳಲ್ಲಿ ಒತ್ತಡ ಬಲ ಸಂಭವಿಸಿ ಕ್ರಮೇಣವಾಗಿ ಸ್ತನಗಳು ಕುಸಿದು ಬೀಳುವ ಸಂಭವವಿದೆ. ಮುಂಬರುವ ವರ್ಷಗಳಲ್ಲಿ ಈ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ ಬಹಳ ಕಷ್ಟವಾಗುವುದು. ಇದಕ್ಕೆ ಈ ಮೇಲೆ ವಿವರಿಸಿರುವ ಕೆಲವು ಸರಳ ಸಾಮಾನ್ಯವಾದ ವ್ಯಾಯಾಮವನ್ನು ಆಚರಿಸುವುದರಿಂದ ಆಧಾರ ಕೊಡುವ ಸ್ನಾಯುಗಳನ್ನು ಬಲಪಡಿಸಿ ಸ್ತನಗಳಿಗೆ ಉತ್ತಮವಾದ ರೂಪಾಕಾರವೂ ದೊರಕುವುದು. ಮ್ಯಾಸ್ಟೋಪೆಕ್ಸಿ ಎಂಬ ಶಸ್ತ್ರಚಿಕಿತ್ಸೆಗಳಲ್ಲಿ ಜ್ಯೋತಿಬಿದ್ದ ಹಾಗೂ ಇಲಿಬಿದ್ದ ಸ್ತನಗಳನ್ನು ಬಿಗಿಪಡಿಸಲಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.